ಹಾಯ್ ಫ್ರೆಂಡ್ಸ್, ನಮಸ್ಕಾರ, ಸ್ವಾಗತ ನನ್ನ ಚಾನಲ್ಗೆ. ನೀವು ನೋಡ್ತಾ ಇದ್ರೆ ಯಶ್ ಚಾನಲ್. ಇವತ್ತಿನ ಎಪಿಸೋಡ್ನಲ್ಲಿ ಹೋಟೆಲ್ಗಳಲ್ಲಿ ದಮ್ ಬಿರಿಯಾನಿ, ಚಿಕನ್ ದಮ್ ಬಿರಿಯಾನಿ, ಮಟನ್ ದಮ್ ಬಿರಿಯಾನಿ ಕೇಳಿರ್ತೀವಿ. ಸೊ ಅದೇ ಸ್ಟೈಲಲ್ಲಿ ವೆಜ್ ದಮ್ ಬಿರಿಯಾನಿ ಹೇಗೆ ಮಾಡಿದು ಅನ್ನೋಂಥ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಮಸಾಲ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ. 1.5 ಟೇಬಲ್ ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿರೋಂಥದ್ದು, ಜೊತೆಗೆ 1 ಇಂಚಷ್ಟು ಶುಂಠಿ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು, ಹಸಿಮೆಣಸಿನ್ಕಾಯಿ, 1 ಈರುಳ್ಳಿ, ನಾನು 1 ಲೋಟ ಅಕ್ಕಿಗೆ ಆಗೋಷ್ಟು ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಸಾಲ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ಅಕ್ಕಿ ಮೆಷರ್ಮೆಂಟ್ ಎಷ್ಟು ತಗೋತೀರಾ ಅದು ನೋಡಿಕೊಂಡು ಮಸಾಲ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು. ಹೆಚ್ಚಿಗೆ ಮಸಾಲೆ ಏನಿಲ್ಲ, ಇದಕ್ಕೆ ಕಾಯಿ ಹಾಕೋ ಅವಶ್ಯಕತೆ ಇಲ್ಲ. ಜಸ್ಟ್ ಇದೇ ಮಸಾಲೆ ನಾವು ಗ್ರೈಂಡ್ ಮಾಡ್ಕೊಂಡು ಆ್ಯಡ್ ಮಾಡ್ಕೋಬೋದು. 2-3 ಲವಂಗ, ಹಾಗೆ 1/2 ಇಂಚದ 2 ಪೀಸಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ. ಇದಕ್ಕೇ ನಾವು ಇವಾಗ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ವಾಶ್ ಮಾಡ್ಕೊಂಡು ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ ಸೇಮ್ ಕ್ವಾಂಟಿಟಿನಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಎಷ್ಟು ಹಾಕ್ಕೊಂಡಿದ್ದೀವೋ ಅದೇ ಕ್ವಾಂಟಿಟಿನಲ್ಲಿ ಪುದೀನ ಕೂಡ ಹಾಕೋತಾ ಇದ್ದೀನಿ. ಇದೆರಡೂ ಚೆನ್ನಾಗಿ ಬಾಡಿಸ್ಕೋಬೇಕು ಕೊತ್ತಂಬರಿ ಪುದೀನನ. ಸ್ವಲ್ಪ ಎಣ್ಣೆಯಲ್ಲಿ ಬಾಡಿದ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ರೆಡಿ ಮಾಡಿ ಇಟ್ಕೋಬೇಕು. ಇದು ನಾವು ದಮ್ ಬಿರಿಯಾನಿಗೆ ಯೂಸ್ ಮಾಡುವಂಥ ಮಸಾಲ ಆಗಿರುತ್ತೆ. ಸೊ ಇವಾಗ ಒಗ್ಗರಣೆಗೆ ಒಂದು ಪಾಟ್ ಬಿಸಿಗಿಟ್ಕೊಂಡಿದ್ದೀನಿ ಮಣ್ಣಿಂದು. ಚೆನ್ನಾಗಾಗುತ್ತೆ, ಇದರಲ್ಲಿ ಟೇಸ್ಟು ಚೆನ್ನಾಗಿರುತ್ತೆ, ದೇಹಕ್ಕೂ ಕೂಡ ತಂಪು, ಆರೋಗ್ಯಕ್ಕೂ ಒಳ್ಳೆಯದು. 2 ಟೇಬಲ್ ಚಮಚದಷ್ಟು ಎಣ್ಣೆ, 1 ಟೇಬಲ್ ಚಮಚದಷ್ಟು ತುಪ್ಪ, ಎರಡೂ ಬಿಸಿ ಆದಮೇಲೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಸ್ಟಾರ್ ಹೂವು, ಜಾವಿತ್ರಿ, ಹಾಗೆ 1 ಈರುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋತಾ ಇದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಕುಕ್ ಮಾಡ್ಕೋಬೇಕು. ಈರುಳ್ಳಿ ಇಷ್ಟು ಹಾಕ್ಕೊಂಡ್ರೆ ಸಾಕು, ನಾವು ಇವಾಗ ಆಲ್ರೆಡಿ ಗ್ರೈಂಡ್ ಮಾಡೋದಕ್ಕೂ ಯೂಸ್ ಮಾಡಿರ್ತೀವಿ. ಸೊ ಇಷ್ಟು ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಅವಶ್ಯಕತೆ ಇರೋದಿಲ್ಲ. ನಾವಿಲ್ಲಿ ಕ್ಯಾರೆಟ್, ಹುರುಳಿಕಾಯಿ ಮತ್ತು ಆಲೂಗಡ್ಡೆ, ಹಸಿ ಬಟಾಣಿ ತೊಗೊಂಡಿದ್ದೀನಿ. ಇದಕ್ಕೆ ನೀವು ಕೋಸು, ಮಶ್ರೂಮ್ ಇದೆಲ್ಲ ಹಾಕ್ಕೊಂಡು ಮಾಡ್ಕೋಬೋದು, ತುಂಬ ಚೆನ್ನಾಗಾಗತ್ತೆ. ತರಕಾರಿ ಹೆಚ್ಚಿಗೆ ಹಾಕಿದಷ್ಟು ವೆಜಿಟೇಬಲ್ ಪಲಾವ್ ಚೆನ್ನಾಗಿರುತ್ತೆ. ಬೇಬಿ ಕಾರ್ನ್ ಹಾಕೋಬೋದು, ಕಾರ್ನ್ ಹಾಕೋಬೋದು, ಯಾವ ಥರ ಬೇಕಿದ್ರೂ ಹಾಕೋಬೋದು. ಸೊ ಇವಾಗ ನೋಡಿ, ನಾನು ಸುಮಾರೊಂದು 300 ಗ್ರಾಮ್ನಷ್ಟು ತರಕಾರಿಗಳನ್ನ, ಎಲ್ಲ ಸೇರಿ 300 ಗ್ರಾಮ್ನಷ್ಟು ತರಕಾರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ತರಕಾರಿಗಳು ಬೇಗ ಸಾಫ್ಟ್ ಆಗೋದಕ್ಕೆ ಸ್ವಲ್ಪ ಉಪ್ಪನ್ನ ಕೂಡ ಸೇರಿಸ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ತರಕಾರಿ ಎಲ್ಲ ಸಾಫ್ಟ್ ಆಗೋವರೆಗೂ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುಕ್ ಮಾಡ್ಕೋಬೇಕು. ಇದಾದಮೇಲೆ ನಾವೀಗ ಆಲ್ರೆಡಿ ಹುರಿದು ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ಮಸಾಲೆ ಏನಿದೆ ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ, ನೋಡ್ಬೋದು ನೀವು. ಸೊ ಹುರಿದು ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಲೋಟ ಅಕ್ಕಿ ಗಿಸ್ ಮಸಾಲೆ ಸಾಕು. ನೀವು ಜಾಸ್ತಿ ಮಾಡೋದಾದರೆ ಮಸಾಲೆ ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಸೊ ಇವಾಗ ಆಲ್ರೆಡಿ ನಾವು ಇಂಗ್ರೀಡಿಯೆಂಟ್ಸ್ನೆಲ್ಲ ಹುರಿದಿರೋದ್ರಿಂದ ಜಾಸ್ತಿ ಹೊತ್ತು ಹುರಿಯೋ ಅವಶ್ಯಕತೆ ಇರಲ್ಲ, ಯಾಕೆಂದರೆ ಹಸಿ ವಾಸನೆ ಸ್ವಲ್ಪ ಕಡಿಮೆ ಇರುತ್ತೆ ಅದಕ್ಕೋಸ್ಕರ. ಸೊ ಇವಾಗ ನಾವು ಇದಕ್ಕೆ ಮೊಸರು ಹಾಕೋಬೇಕು 2 ಟೇಬಲ್ ಚಮಚದಷ್ಟು. ನಾನಿಲ್ಲಿ ಇದಕ್ಕೆ ಟೊಮ್ಯಾಟೊ ಬಳಸ್ತಾ ಇಲ್ಲ ದಮ್ ಬಿರಿಯಾನಿಗೆ, ಸೊ ಮೊಸರು ಮಾತ್ರ ಬಳಸ್ತಾ ಇದ್ದೀನಿ. 1 ದೊಡ್ಡ ಟೇಬಲ್ ಚಮಚದಷ್ಟು ಗಟ್ಟಿ ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮೊಸರು ಹಾಕೊಳ್ಳೋದ್ರಿಂದ ಸ್ವಲ್ಪ ಟ್ಯಾಂಗಿ ಫ್ಲೇವರ್ ಇರುತ್ತೆ, ಸ್ವಲ್ಪ ಫ್ಲೇವರೇ ಡಿಫ್ರೆಂಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದನ್ನು ಲಿಟ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಕುಕ್ ಮಾಡ್ಕೋಬೇಕು. ಇವಾಗ ನೋಡಿ, ನಾನು ಲಿಟ್ ಕ್ಲೋಸ್ ಮಾಡಿ ಕುಕ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ಓಪನ್ ಮಾಡಿದಾಗ ಸೈಡಲ್ಲೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ಇದಕ್ಕೆ ಅಕ್ಕಿ ಹಾಕ್ಕೊಳ್ಳೋಣ. ನಾನು 1 ಲೋಟದ ಅಷ್ಟು ಅಕ್ಕಿನ ರೆಸಿಪಿ ಇನ್ನೇನು ಒಗ್ಗರಣೆಗೆ ಹಾಕಿದ್ದೀನಿ ಅನ್ನುವಾಗ ನೆನೆಸಿಟ್ಟಿದ್ದೆ. ಸೊ ಅದನ್ನು ನೀರನ್ನು ಬಸಿದು ಅಕ್ಕಿನ ಮಾತ್ರ ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ನಾರ್ಮಲಾಗಿ ಬುಲೆಟ್ ರೈಸ್ ಯೂಸ್ ಮಾಡ್ತೀವಿ ಮನೇಲಿ, ಅದನ್ನೇ ಯೂಸ್ ಮಾಡಿದ್ದೀನಿ. ಯಾವುದೇ ಅಕ್ಕಿನ ಬಳಸ್ಬೋದು. ನೀವು ಹಳೆ ರೆಸಿಪೀಸಲ್ಲೆಲ್ಲ ಯಾವ ರೈಸ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಾಯಿದ್ರಿ, ಅದಕ್ಕೆ ನಾನು ಹೇಳಿದೆ. ನೀವು ಬಾಸ್ಮತಿ ರೈಸ್ ಹಾಕೋಬೋದು, ಸೋನಾ ಮಸೂರಿ ಯೂಸ್ ಮಾಡ್ಬೋದು, ಅಥವಾ ಮನೇಲಿ ಯಾವ್ದು ಯೂಸ್ ಮಾಡ್ತೀರಾ ಅದನ್ನು ಹಾಕೋಬೋದು. ಈವನ್ ರೇಷನ್ ಅಕ್ಕಿನಲ್ಲಿ ಕೂಡ ನೀವು ಇದನ್ನು ಮಾಡ್ಕೋಬೋದು. 1 ಲೋಟ ಅಕ್ಕಿಗೆ 2 ಲೋಟ ನೀರಿನ ಅಳತೆಯಲ್ಲಿ 1:2 ಕ್ವಾಂಟಿಟಿನಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ. ಅಕ್ಕಿ ಮತ್ತು ನೀರನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಒಂದು ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ತರಕಾರಿ ಬೇಯೋವಾಗ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೆ. ಸೊ ಲಾಸ್ಟಲ್ಲಿ ಉಪ್ಪು ಸ್ವಲ್ಪ ಕಡಿಮೆ ಅನಿಸ್ತು, ಅದಕ್ಕೆ ಸ್ವಲ್ಪ ಉಪ್ಪನ್ನ ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ಇದಕ್ಕೆ ಬ್ರೆಡ್ನ ಕೂಡ ಕ್ಯೂಬ್ಸಾಗಿ ಕಟ್ ಮಾಡಿ ಲಾಸ್ಟಲ್ಲಿ ನೀವು ಎಣ್ಣೆನಲ್ಲಿ ಫ್ರೈ ಮಾಡಿ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋಬೋದು, ಅಥವಾ ಪನ್ನೀರ್ ಆ್ಯಡ್ ಮಾಡ್ಕೋಬೋದು. ನಿಮಗೆ ಟೇಸ್ಟ್ಗೆ ಯಾವ ಥರ ಚೆನ್ನಾಗಿ ಅನಿಸುತ್ತೆ ಅದನ್ನು ಆ್ಯಡ್ ಮಾಡ್ಕೋಬೋದು. ಅಥವಾ ವೆಜಿಟೇಬಲ್ ಬದಲು ನೀವು ಚಿಕನ್ ಹಾಕಿದ್ರೆ ಅದು ಚಿಕನ್ ದಮ್ ಬಿರಿಯಾನಿನೇ ಆಗುತ್ತೆ. ಲಾಸ್ಟಲ್ಲಿ 1/2 ಹೋಳಷ್ಟು ನಿಂಬೆಹಣ್ಣು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ಅವಾಗವಾಗ ತಿರುಗಿಸ್ತಾ ಇರಬೇಕು. ಮಣ್ಣಿನ ಪಾತ್ರೆಯಲ್ಲಿ ಬೇಗ ತಳ ಹತ್ತುತ್ತೆ, ಸೊ ಅವಾಗವಾಗ ತಿರುಗಿಸ್ಕೊತಾ ಇದ್ದೀನಿ ನಾನು. ನೀವು ನಾರ್ಮಲಾಗಿ ಇದೇ ಮೆಷರ್ಮೆಂಟಲ್ಲಿ ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು, ತೊಂದರೆ ಇಲ್ಲ. ಸೊ ನೋಡಿ, ಚೆನ್ನಾಗಿದ್ದನ್ನು
ಮಿಕ್ಸ್ ಮಾಡ್ಕೊಂಡು ಇದಾಗಿದೆ. ಇವಾಗ ಇದ್ರಲ್ಲಿ ಕ್ಲೋಸ್ ಮಾಡಿ ಒಂದು 5-10 ನಿಮಿಷ ಬೇಯೋದಕ್ಕೆ ಬಿಡಬೇಕು. ಸೊ ಇದೇ ತುಂಬ ವೆಯ್ಟ್ ಇರುತ್ತೆ, ಇದು ಲಿಡ್ ಏನಿಲ್ಲ ಇದು. ಸೊ ಅದಕ್ಕೆ ನಾನು ಎಕ್ಸ್ಟ್ರಾ ವೆಯ್ಟ್ ಏನು ಆ್ಯಡ್ ಮಾಡಿಲ್ಲ. ನೀವು ಪಾತ್ರೆನಲ್ಲಿ ಮಾಡಿದ್ರೆ ಒಂದು ದೊಡ್ಡ ಪಾತ್ರೆನಲ್ಲಿ ನೀರು ತುಂಬಿಟ್ಕೊಳ್ಳಿ, ಅಥವಾ ಭಾರವಾದಿರೋ ಏನಾದರೂ ವಸ್ತು ಇಟ್ಟರೆ ಚೆನ್ನಾಗಿ ದಮ್ಮಾಗುತ್ತೆ. ಸೊ ನೋಡಿ, ಇವಾಗ ಆಲ್ಮೋಸ್ಟ್ ಕುಕ್ ಆಗ್ತಾ ಬರ್ತಾ ಇದೆ. ಸ್ವಲ್ಪ ಸ್ವಲ್ಪ ಅಕ್ಕಿ ಹಂಗೆ ಇದೆ. ನಾವು ಇನ್ನೇನು ಕುಕ್ ಆಗ್ತಾ ಇದೆ ಅನ್ನುವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೋಬೇಕು, ಅಥವಾ ಪಾತ್ರೆ ಲಿಡ್ನ ಕ್ಲೋಸ್ ಮಾಡಿ ಫ್ಲೇಮ್ ಆಫ್ ಮಾಡಿ ಇದರ ಕವರ್ ಮಾಡಿ ಇದು ದಮ್ಮಾಗೋದಕ್ಕೆ ಬಿಡಬೇಕು. ಆವಾಗಲೇ ಚೆನ್ನಾಗಾಗೋದು. ಪೂರ್ತಿ ಒಂದೇ ಸಾರಿ ಕುಕ್ ಮಾಡಿದ್ರೆ ದಮ್ ಮಾಡಿದಾಗ ತುಂಬ ಮೆತ್ತಗಾಗಿ ಹೋಗುತ್ತೆ. ಅದಕ್ಕೆ ನಾವೇನು ಮಾಡಬೇಕಂದ್ರೆ, ಇನ್ನೇನು ಅದು ಅಳ್ತಾ ಇದೆ ಅನ್ನುವಾಗ ಸ್ವಿಚ್ ಆಫ್ ಮಾಡಿ ಫ್ಲೇಮ್ನ, ಲಿಟ್ ಕವರ್ ಮಾಡಿ ಒಂದು 5 ನಿಮಿಷ ಅದನ್ನು ದಮ್ಮಾಗೋದಕ್ಕೆ ಬಿಟ್ಟರೆ ಬಿಸಿ ಬಿಸಿಯಾದ ವೆಜಿಟೇಬಲ್ ದಮ್ ಬಿರಿಯಾನಿ ರೆಡಿಯಾಗುತ್ತೆ. ತುಂಬಾ ಟೇಸ್ಟಿಯಾಗುತ್ತೆ ಹೋಟೆಲ್ ಸ್ಟೈಲ್ನಲ್ಲಿ. ಇದ್ರ ಜೊತೆಗೆ ಮೊಸರು ಬಜ್ಜಿ ಚಟ್ನಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ತಿಳಿಸಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.